ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತೊಂದು 50 ವರ್ಷದ ಹಿಂದಿನ ಕಾಲದ ಸೀರೆ ಉಟ್ಕೊಂಡಿದ್ದೀನಿ, ಅಜ್ಜಿ ಸೀರೆ. ಹಾಗಾಗಿ ಹಳೆ ಕಾಲದ ಸೀರೆಗಳು ಹೇಗಿರುತ್ತೆ ಅಂತ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಸ್ಯಾರಿ, ಹಾಗೆ ಇದ್ರ ನೆರಿಗೆಗಳು ಕೂಡ ಎಷ್ಟು ಚೆನ್ನಾಗಿ ಸ್ಮೂತ್ ಆಗಿ ಎಷ್ಟು ನೀಟಾಗಿ ನಿಲ್ಲುತ್ತೆ ಅಂತ. ಸಾಮಾನ್ಯವಾಗಿ ನೆರಿಗೆ ಹಿಡಲಿಕ್ಕೆ ಒಬ್ರು ಬೇಕಾಗುತ್ತೆ, ಬಟ್ ಈ ಸ್ಯಾರಿಗೆ ಹಳೆ ಸ್ಯಾರಿಗಳಲ್ಲಿ ಏನು ವಿಶೇಷತೆ ಅಂದ್ರೆ ಅದೇ ಆಗಿ ಸಾಫ್ಟ್ ಆಗಿ ಅಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ನೆರಿಗೆಗಳು. ನಾವೇನು ಬೇರೆಯವರಿಗೆ ಡಿಪೆಂಡ್ ಆಗ್ಬೇಕಂತಿಲ್ಲ. ಇದು ನೋಡಿ ಪಲ್ಲು ಹೇಗಿದೆ ಅಂತ ಹೇಳಿ, ಎಷ್ಟು ಸಾಫ್ಟ್ ಆಗಿದೆ. ಉಡ್ಲಿಕ್ಕಂತೂ ತುಂಬಾನೇ ಲೈಟ್ ವೈಟ್ ಆಗಿರುತ್ತೆ, ತುಂಬಾ ಹಗುರವಾಗಿ ಭಾರಿ ಚೆನ್ನಾಗಿರುತ್ತೆ ಸ್ಯಾರಿ. ಹಾಗೆ ಒಂದು ಚೂರು ಶೈನಿಂಗ್ ಹೋಗಿಲ್ಲ ನೋಡಿ, ಒಂದು 50 ಇಯರ್ಸ್ ಆದ್ರೂ ಒಂದು ಚೂರು ಶೈನಿಂಗ್ ಹೋಗಿಲ್ಲ ನೋಡಿ. ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿ, ನನಗೆ ತುಂಬಾ ಇಷ್ಟ. ಓಲ್ಡ್ ಸೀರೆ ಉಡೋದಂದ್ರೆ ನಂಗೆ ತುಂಬಾನೇ ಇಷ್ಟ. ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಹಾಗೆ ಹಳೆ ಕಾಲದ ಸೀರೆಗಳು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಈ ಸೀರೆ ಯೆಲ್ಲೋ ಮತ್ತು ಕ್ರೀಮ್ ಚೆಕ್ಸ್ ಮಿಕ್ಸ್ ಇದೆ. ಸೊ ಸಾಫ್ಟ್ ಸಿಲ್ಕ್ ಸ್ಯಾರಿ, ಇವತ್ತಿನ ರೇಟೆಲ್ಲ ತುಂಬಾ ಇದೆ, ಆದರೆ ಇದು ಹಳೆ ಕಾಲದ ಸೀರೆ ಆಗಿರೋದ್ರಿಂದ ಇದ್ರ ಬೆಲೆ 200-250 ರೂಪಾಯಿ ಅಷ್ಟೇ. ಹಾಗೆ ಹಿಂದಿನ ಕಾಲದಲ್ಲಿ ಈ ರೀತಿ ಸೆರ್ಗತ್ರ ಈ ರೀತಿ ನೋಡಿ ಕುಚ್ಚು ಕಟ್ಟಲಿಕ್ಕೆ ದಾರ ಬರ್ತಿತ್ತು, ಅದರಲ್ಲಿ ಕುಚ್ಚು ಕೊಟ್ಟಿರೋದು. ಸೊ ದಾರಗಳು ಎಳೆ 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 ಆಗಿರ್ತಿತ್ತು. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಇದಕ್ಕೆ ಮರೂನ್ ಕಲರ್ ವೆಲ್ವೆಟ್ ಬ್ಲೌಸ್ನ ಕಾಂಬಿನೇಷನ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬಾ ಬ್ಯೂಟಿಫುಲ್ ಆಗಿದೆ ಸ್ಯಾರಿ. ನಾನು ಈ ಸ್ಯಾರಿ ಉಟ್ಟಿದ್ದೀನಿ ಕೆಲವು ಫಂಕ್ಷನ್ಗಳಿಗೆ, ತುಂಬ ತುಂಬ ಅಂದರೆ ತುಂಬ ಜನ ಇಷ್ಟಪಟ್ಟಿದ್ದಾರೆ. ಎಷ್ಟು ಸಾಫ್ಟ್ ಇದೆ, ಎಷ್ಟು ಚೆನ್ನಾಗಿದೆ ಸ್ಯಾರಿ ಅಂತ ಹೇಳಿ, ಹಾಗೆ ನೆರಿಗೆಗಳೆಲ್ಲ ಎಷ್ಟು ನೀಟಾಗಿರುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು. ಹಾಗೆ ಇದರಲ್ಲಿ ಟೀಚರ್ ಸ್ಪಿನ್ ಕೂಡ ಮಾಡಲಿಕ್ಕೆ ತುಂಬಾ ಈಸಿ. ಇವತ್ತಿಂದ ಕಾಲದಲ್ಲಿ ಸೆರ್ಗೆಲ್ಲ ತುಂಬ ಗಾಡಿಯಾಗಿ ಸ್ವಲ್ಪ ಜರಿ ವರ್ಕ್ ಎಲ್ಲ ತುಂಬಾ ಇರುತ್ತೆ, ಬಟ್ ಇದು ನೋಡಿ ಪ್ಯೂರ್ ರೇಷ್ಮೆ ಆಗಿರೋದ್ರಿಂದ ಎಷ್ಟು ಸಾಫ್ಟ್ ಆಗಿ, ಹಿಂದಿನ ಕಾಲದ್ದು ಎಷ್ಟು ಚೆನ್ನಾಗಿದೆ ನೋಡಿ ಆ ಕ್ವಾಲಿಟಿ ಎಲ್ಲ. ಎಷ್ಟು ವರ್ಷ ಆದ್ರೂ ಆ ಶೈನಿಂಗು ಹೋಗಲ್ಲ. ಎಲ್ರಿಗೂ ಈ ಸೀರೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ಇನ್ನೂ ತುಂಬಾ ಸೀರೆಗಳಿದೆ, ಸೊ ಹಾಗಾಗಿ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ. ಎಲ್ಲೋ ಮತ್ತೆ ಕ್ರೀಮ್ ಕಾಂಬಿನೇಷನ್ ಇರೋದು, ಇದು ಚೆಕ್ಸ್ ಸ್ಯಾರಿ, ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಸ್ಯಾರಿ. ನನಗಂತೂ ತುಂಬಾ ಇಷ್ಟ ಇದು ಈ ಸ್ಯಾರಿ. ಯಾವಾಗಲೂ ಸಾಮಾನ್ಯವಾಗಿ ನನ್ನ ಫಂಕ್ಷನ್ಗೆ ಈ ಸ್ಯಾರಿನೇ ಉಟ್ಕೊಂಡು ಹೋಗ್ತಾನೆ ಇರ್ತೀನಿ. ಅಜ್ಜಿ ಸೀರೆ ಆಗಿರೋದ್ರಿಂದ ಅದನ್ನು ತುಂಬ ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪನೂ ಕಲೆ ಆಗದಿರೋ ರೀತಿ ಅಷ್ಟು ನೀಟಾಗಿ ಇಟ್ಕೊಂಡಿರೋದು, ಯಾಕಂದರೆ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟವಾದ ಸೀರೆ ಇದು. ಸೊ ಹಾಗಾಗಿ ಇವಾಗ ನಮ್ಮ ಗಾರ್ಡನ್ನಲ್ಲಿ ನನ್ನ ಸೀರೆ ಕಲರ್ದೇ ಒಂದು ಗಿಡ ಬೆಳೆದಿದ್ದೀವಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದೇ ನಾವು ಮೊನ್ನೆ ಹೈವೇ ನರ್ಸರಿಯಿಂದ ತೊಗೊಬಂದಿದ್ದು. ಈ ಹಿಂದೆ ನಮ್ಮಲ್ಲಿ ನಮ್ಮ ಗಾರ್ಡನ್ನಲ್ಲಿ ಇತ್ತು ಇದು, ಟೇಬಲ್ ಕಿತ್ಲೆ ಹಣ್ಣು ಅಂತ ಹೇಳ್ತಾರೆ, ಟೇಬಲ್ ಆರೆಂಜ್ ಅಂತ. ತುಂಬ ಹುಳಿಯಾಗಿರುತ್ತೆ ನೋಡಿ, ಗಿಡ ತುಂಬ ಬಿಡುತ್ತೆ ನೋಡಿ. ಕಿತ್ಲೆ ಹಣ್ಣು ಇದು ಹೈವೇ ನರ್ಸರಿಯಿಂದ ತಂದಿರೋದು ನಾವು ಕಿತ್ಲೆ ಹಣ್ಣನ್ನ, ಕಿತ್ಲೆ ಗಿಡನ, ತುಂಬ ಹಣ್ಣಿನ ಗಿಡ ನಾವು ಅಲ್ಲಿಂದನೇ ತರೋದು, ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟೊಂದು ಹಣ್ಣು ಬಿಟ್ಟಿದೆ ಅಂತ, ಇದರಲ್ಲಿ ಏನಿಲ್ಲ ಅಂದ್ರೂ 21 ಹಣ್ಣು ಬಿಟ್ಟಿದೆ. ಇದರಲ್ಲಿ ತುಂಬ ಹುಳಿಯಾಗಿರುತ್ತೆ, ತಿನ್ನಕ್ಕೆ ಮಾತ್ರ ಸ್ವೀಟ್ ಇರಲ್ಲ, ಬಟ್ ಎಲ್ಲದಕ್ಕೂ ಹಾಕೊಂಡು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಹಣ್ಣಿನ ಗಿಡಗಳಿದೆ, ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ಇವಾಗ ಸದ್ಯಕ್ಕೆ ಟೇಬಲ್ ಕಿತ್ಲೆ ಹಣ್ಣು ಅಂತ ಹೇಳ್ತಾರೆ ಇದಕ್ಕೆ, ಟೇಬಲ್ ಕಿತ್ಲೆ ಅಂತ ಕೂಡ ಹೇಳ್ತಾರೆ. ಸೊ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ. ಸೊ ನನ್ನ ಸೀರೆಗಳಿಗೆ ಸ್ವಲ್ಪ ಸ್ವಲ್ಪ ಮ್ಯಾಚಿಂಗ್ ಇತ್ತು. ನಾನ್ ವೆಜ್ಗೆಲ್ಲ ನಿಂಬೆ ಹಣ್ಣಿನ ಬದಲು ಈ ಕಿತ್ಲೆ ಹಣ್ಣನ್ನು ಹಿಂಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಖಾಲಿ ಇರೋ ಜಾಗದಲ್ಲೆಲ್ಲ ನಾನು ತರಕಾರಿ ಬೀಜಗಳನ್ನ ಹಾಕಿದ್ದೀನಿ. ಮಧ್ಯಾಹ್ನ ಟೈಮ್ ತುಂಬ ಬಿಸಿಲಿದೆ ನೋಡಿ, ಮೇಲೆ ಚಪ್ರ ಎಷ್ಟು ಚೆನ್ನಾಗಿ ಹಾಕಿದ್ದೀವಿ. ಇದು ಮಲ್ಲಿಗೆ ಹೂವಿನ ಚಪ್ರ, ಎಷ್ಟು ಚೆನ್ನಾಗಿದೆ ನೋಡಿ. ಮಲ್ಲಿಗೆ ಹೂವಿನ ಗಿಡದಲ್ಲಿ ಒಳ್ಳೆ ನೆರಳಿದೆ, ಸೊ ಉಯ್ಯಾಲೆ ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್. ಹಾಗೆ ಇಲ್ಲಿ ಮಿಸ್ಟ್ ಕೂಡ ಬರುತ್ತೆ, ಇದೆಲ್ಲ ನನ್ನ ಹಸ್ಬೆಂಡೇ ಮಾಡಿರೋದು. ಈ ಮಿಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ, ನಾನು ಇನ್ನೊಂದಿನ ಹಾಕಿ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿ. ಇವಾಗೆಲ್ಲ ನೋಡಿ ಇದೇ ಟ್ರೆಂಡ್ ಆಗಿದೆ, ಅಂದರೆ ಈ ರೀತಿ ಚೆಕ್ಸ್ ಸ್ಯಾರಿಗಳೇ ಇವಾಗಲೂ ಬಂದಿದೆ ಸಾಫ್ಟ್ ಸಿಲ್ಕಲ್ಲಿ. ಬಟ್ ಇದು ಒಂದು 50 ವರ್ಷ 50-60 ವರ್ಷದ ಹಿಂದಿನ ಸ್ಯಾರಿ, ಆದ್ರೂ ಒಂದು ಸ್ವಲ್ಪನೂ ಕಲರ್ ಫೇಡ್ ಆಗಿಲ್ಲ ನೋಡಿ. ಹಾಗೆ ವೆಲ್ವೆಟ್ ಬ್ಲೌಸ್ ಕೂಡ ತುಂಬ ಹಿಂದೆ ನಮ್ಮ ಅಜ್ಜಿಯರೆಲ್ಲ ಹೇಳ್ತಾ ಇದ್ರು ನಾವು ವೆಲ್ವೆಟ್ ಬ್ಲೌಸ್ ಹಾಕ್ತಾ ಇದ್ವಿ ಅಂತ, ಅದೇ ಇವಾಗ ಟ್ರೆಂಡ್ ಆಗಿದೆ ವೆಲ್ವೆಟ್ ಬ್ಲೌಸೇನೆ. ಸೊ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಯಾವತ್ತಿದ್ರೂ ಹಳೆ ಏನು ಹಳೆ ಕಾಲದ್ದೇ ಟ್ರೆಂಡಿಂಗಲ್ಲಿ ಬರೋದು. ಹಿಂದೆ ಎಲ್ಲ ಮಣ್ಣಿನ ಪಾತ್ರೆ ಯೂಸ್ ಮಾಡ್ತಿದ್ರಲ್ಲ, ಇವಾಗ ಅದೇ ಮತ್ತೆ ಟ್ರೆಂಡಿಂಗ್ ಆಗಿದೆಯಲ್ಲ ಆ ರೀತಿ. ಸೊ ನಾನು ಈ ಸ್ಯಾರಿಗೆ ಹಾಕ್ಕೊಂಡಿರೋದು ಜುಮ್ಕಾ ಹಾಕ್ಕೊಂಡಿದ್ದೀನಿ, ಹಾಗೆಯೇ ಸ್ಫಟಿಕದ್ದು 5 ಲೇಯರ್ಸ್ ಸರ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಇನ್ನೊಮ್ಮೆ ನಮ್ಮ ಆರೆಂಜ್ ಗಿಡದ್ದು
ತೋರಿಸ್ತಾ ಇದ್ದೀನಿ, ಫೋಟೋಸು ವೀಡಿಯೋಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಇವಾಗ, ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಎಷ್ಟು ರಸ ಇರುತ್ತೆ ಅಂದರೆ ಇದರಲ್ಲಿ ತುಂಬಾ ರಸ ಇರುತ್ತೆ. ಟೇಸ್ಟ್ ಮಾತ್ರ ಸೂಪರ್, ಯಾಕಂತಂದರೆ ಇದರಲ್ಲಿ ಜ್ಯೂಸ್ ಕೂಡ ಮಾಡ್ಕೋಬೋದು, ಹಾಗೆಯೇ ನಾನ್ ವೆಜ್ಗಳಿಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ನಾವು ಆರ್ಗ್ಯಾನಿಕ್ ಆಗಿ ಬೆಳೆದಿರೋದ್ರಿಂದ ಇದನ್ನೆಲ್ಲ ಸಗಣಿ ಗೊಬ್ಬರ ಹಾಕಿನೇ ಬೆಳೆಯೋದು, ಅದು ಇನ್ನೂ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ. ನಮ್ಮದು ಯಾವುದೇ ಹಣ್ಣಿನ ಗಿಡಗಳೆಲ್ಲ ನಾವು ಆರ್ಗ್ಯಾನಿಕ್ ಆಗಿ ಬೆಳೆದಿರೋದ್ರಿಂದ ಬಹಳ ಟೇಸ್ಟಾಗಿರುತ್ತೆ. ಎಲ್ಲರೂ ಕೇಳ್ತಾ ಇರ್ತಾರೆ ಏನು ಈ ಹಣ್ಣು ಇಷ್ಟೊಂದು ಟೇಸ್ಟಾಗಿದೆಯಲ್ಲ ಅಂತ. ಅದರ ಸೀಕ್ರೆಟೇ ನಾವು ಆರ್ಗ್ಯಾನಿಕ್ ಗೊಬ್ಬರ ಯೂಸ್ ಮಾಡೋದು, ಅಂದರೆ ಸಗಣಿ ಗೊಬ್ಬರ ಮಾತ್ರ ಯೂಸ್ ಮಾಡೋದು. ಸೊ ಹೇಗಿದೆ ನೋಡಿ, ಮಕ್ಕಳೆಲ್ಲ ಬಂದು ಕಿತ್ಕೊಳ್ಳೋಕೆ ನೋಡ್ತಾರೆ ಯಾರಾದರೂ ಹೊಸದಾಗಿ ಬಂದರೆ, ಬಟ್ ಬಂದವರೆಲ್ಲ ತುಂಬಾ ಕೇಳ್ತಾರೆ ಎಷ್ಟು ಚೆನ್ನಾಗಿದೆ ಇದು. ನಮ್ಮ ಹತ್ರ ಇತ್ತು ಗಿಡ ಹಿಂದೆ, ಬಟ್ ಅದು ತುಂಬ ಮಳೆ ಬಂತಲ್ಲ ಆವಾಗ ಹೋಗ್ಬಿಡ್ತು. ಸೊ ಹಾಗಾಗಿ ನಾವು ಇನ್ನೊಂದು ಗಿಡ ತಂದ್ವಿ, ಹೆರಳಿಕಾಯಿ ಗಿಡ, ಹಾಗೆಯೇ ನಿಂಬೆ ಗಿಡ, ಗಜನಿಂಬೆ, ಚೆರ್ರಿ ಗಿಡ, ಹಾಗೆ ಕಿತ್ತಲೆ ಗಿಡ ಎಲ್ಲ ತೊಗೊಬಂದಿದ್ದೀವಿ. ಸೊ ಇವತ್ತಿಗೆ ಸದ್ಯಕ್ಕೆ ಇದನ್ನೊಂದು ತೋರಿಸ್ತಾ ಇದ್ದೀನಿ. ಎಷ್ಟು ಪುಟಾಣಿ ಗಿಡದಲ್ಲಿ ಎಷ್ಟು ಗಿಡ ತುಂಬ ಹೂ ಹಣ್ಣು ಬಿಟ್ಟಿದೆ ನೋಡಿ. ಅದು ಆರೆಂಜ್ ಕಲ್ಲರ್ ಆಗಿರೋದ್ರಿಂದ ಕಲ್ಲರ್ ಸೂಪರ್ ಕಲ್ಲರ್ ಮಾತ್ರ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನಾನು ಇದು ಬೆಳಗ್ಗೆನೇ ತೆಗೆದಿರೋದು. ಸೊ ತುಂಬ ಖುಷಿಯಾಗುತ್ತೆ ಗಾರ್ಡನಿಗೆ ಬಂದರೆ ಇವನ್ನೆಲ್ಲ ನೋಡಲಿಕ್ಕೆ. ಒಂಥರ ಮನೆ ಮುಂದೆ ಹಣ್ಣಿನ ಗಿಡ ಏನು ಹುಳಿಗಿಲ್ಲ ಅಂದರೆ ಓಡೋಗಿ ಕಿತ್ಕೊಂಬಂದು ಅದರಲ್ಲಿ ಜ್ಯೂಸು, ಅಥವಾ ಯಾರಾದರೂ ರಿಲೇಟಿವ್ಸ್ ಅಥವಾ ಹೊಸಬ್ರು ಯಾರಾದರೂ ಬಂದರೆ ಜ್ಯೂಸ್, ಇಲ್ಲ ನಾವೇ ಜ್ಯೂಸ್ ಮಾಡ್ಕೊಂಡು ಕುಡಿದ್ರು ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಲೆಮನ್ ಬದಲಿಗೆ ನಾವು ಇದೇ ಹುಳಿನ ಯೂಸ್ ಮಾಡ್ತೀವಿ ನಾನ್ ವೆಜ್ಗೆಲ್ಲ.